ಐ ಆಕ್ರಮದಲ್ಲಿ ನಿನ್ನೆ ತಮ್ಮ ಇವತ್ತು ಅಣ್ಣ ಅರೆಸ್ಟ್ ಆಗಿದ್ದಾರೆ ನಿನ್ನೆಯಷ್ಟೇ ಡಿವೈಎಸ್ಪಿಗೆ ಹಾಕಿದಂತಹ ಮಹಂತೇಶ್ ಪಾಟೀಲ್ ಅರೆಸ್ಟ್ ಆಗಿರೋದು ಇವತ್ತು ಅಣ್ಣ ರುದ್ರಗೌಡನನ್ನ ಸಿಐಡಿ ಡಿ ವಶಕ್ಕೆ ಪಡೆದಿದ್ದಾರೆ ಅಂತಮಾಸ್ ಬಂಧನದಿಂದ ಪ್ರಕರಣಕ್ಕೆ ಬೇಗ್ ಟ್ವಿಸ್ಟ್ ಸಿಗ್ತಾ ಇದೆ ಮತ್ತೊಬ್ಬ ಆರೋಪಿ ದಿವ್ಯಾ ಹಾಗರಗಿ ಶರಣಾಗತಿ ಸಾಧ್ಯತೆ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದಿವ್ಯಾ ಹಾಗರಗಿ ಬಿಜೆಪಿ ಕಾರ್ಯಕರ್ತೆಯ ಫೋಟೋದಲ್ಲಿ ನೋಡಬಹುದಾಗಿದೆ ಸೊ ಇದೀಗ ಆಕೆಯ ಪತ್ತೆ ಇಲ್ಲ ಶರಣಾಗತಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇವರಿಬ್ರು ಇದ್ದಾರಲ್ಲ ಅಣ್ಣ ತಮ್ಮ ಮಾಂತೇಶ್ ಪಾಟೀಲ್ ಹಾಗೆ ಆರ್ ಡಿ ಪಾಟೀಲ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಆರ್ ಡಿ ಪಾಟೀಲ್ ತಲೆಮರೆಸಿಕೊಂಡಿರೋದು ಹಾಗಾಗಿ ಅವರ ಸಹೋದರನ ಬಂಧನವನ್ನ ಮಾಡ್ಲಾಗಿತ್ತು ಆಗ್ಲೂ ಕೂಡ ಡಿವೈಎಸ್ಪಿಗೆ ವೈಎಸ್ ಪಿ ಗೆ ಮಾಂತೇಶ್ ಪಾಟೀಲ್ ವಶಕ್ಕೆ ಪಡಿಬೇಕಾದ್ರೆ ನೀವು ಡಿ ಪಾಟೀಲ್ ರನ್ನ ವಶಕ್ಕೆ ಪಡೆದ್ರೆ ಪರಿಸ್ಥಿತಿಗಳು ಸರಿ ಇರೋದಿಲ್ಲ ಅಂತ ನಂದೇನು ತಪ್ಪಿಲ್ಲ ಅನ್ನುವಂತ ರೀತಿಯಲ್ಲಿ ಅವಾಜ್ ಹಾಕಿದ್ದು ಇದೀಗ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಇನ್ನುಳಿದಿರೋದು ದಿವ್ಯಾ ಹಾಗರಗಿ ಬಹಳ ಪ್ರಮುಖವಾಗಿ ಕೇಳಿ ಬಂದಂತ ಹೆಸರು ಶರಣಾಗತಿಯ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದೀಗ ಒಂದು ವಾರ ಆಗಿದೆ ಇವರ ಹುಡುಕಾಟವನ್ನ ನಡೆಸೋದಕ್ಕೆ ಆರಂಭ ಮಾಡಿ ದಿವ್ಯಾ ಹಾಗರಗಿ ಪತ್ತೆ ಇಲ್ಲ ಆದ್ರೆ ಇದೀಗ ಶರಣಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಇಬ್ಬರು ಪ್ರಮುಖರು ಅವರನ್ನ ಬಿಟ್ಟು ಡಿ ಪಾಟೀಲ್ ಹಾಗೆ ಮಾಂತೇಶ್ ಇಬ್ರನು ಕೂಡ ವಶಕ್ಕೆ ಪಡೆದಿದ್ದಾರೆ ಆರ್ ಡಿ ಪಾಟೀಲ್ ವಶಕ್ಕೆ ಸಿಕ್ಕಿರೋದು ಬಹುದೊಡ್ಡ ಸಾಕ್ಷ್ಯದ ರೀತಿನೇ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರೋದು ಈ ಪಿ ಎಸ್ಐ ಅಕ್ರಮ ಕೇಸ್ ಕಿಂಗ್ ಪಿನ್ ಅಂತಾನೆ ಕರೆಸುಕೊಳ್ಳುವಂತಹ ಆರ್ ಡಿ ಪಾಟೀಲ್ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಬಳಸಿ ಎಕ್ಸಾಮ್ ಅನ್ನ ಬರೆದಿರೋದು ನೋಡಿ ಸಾವಿರಾರು ಜನ ಏನೇನೋ ಕನಸಿಟ್ಕೊಂಡು ಹಗಲು ರಾತ್ರಿ ಓದಿ ಅನ್ನ ನೀರು ಬಿಟ್ಟು ಎಕ್ಸಾಮ್ ಬರೆಯೋದಕ್ಕೆ ಬರ್ತಾರೆ ಎಂಥವ್ರ ಅಕ್ರಮದಿಂದ ಚೆನ್ನಾಗಿ ಓದಿರೋವರಿಗೆ ಪರಿಶ್ರಮವನ್ನ ಹಾಕಿರೋರಿಗೆ ಯಾವ ಬೆಲೆನೂ ಇರೋದಿಲ್ಲ ನೋಡಿ ಅರೆಸ್ಟ್ ಮಾಡೋದಕ್ ಹೋದಾಗ ಸಿ ಮುಂದೆನೇ ಮುಂದೇನೆ ಆಡಿ ಪಾಟೀಲ್ ಚೀರಾಟ ಕೂಗಾಟ ನನ್ನನ್ನು ಅರೆಸ್ಟ್ ಮಾಡಿದ್ರೆ ನಾನು ಸುಮ್ನಿರೋದಿಲ್ಲ ಅಣ್ಣಂದು ಇದೇ ಡೈಲಾಗ್ ಇತ್ತು ಸಿಐಡಿ ಪೊಲೀಸರಿಗೆ ಅವಾಜ್ ಹಾಕಿರುವಂತ ಆಡಿ ಪಾಟೀಲ್ ನಾನ್ ಯಾರ್ ಗೊತ್ತಲ್ವಾ ಮೊದ್ಲೇ ನನ್ನ ತಮ್ಮನನ್ನ ಎಳೆದುಕೊಂಡು ಹೋಗಿದ್ದೀರಾ ಈಗ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಪರಿಣಾಮ ಸರಿ ಇರೋದಿಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡಿರೋದು ಜಾಮೀನ್ ತಗೊಂಡು ಬಂದು ಮಾತನಾಡ್ತೀನಿ ಅಂತ ನೋಡಿ ಪೊಲೀಸರಿಗೆ ಸಿಐಡಿ ಡಿ ಪೊಲೀಸರ ಮುಂದೆ ಈ ರೀತಿಯಾದಂತ ಮಾತುಗಳನ್ನ ಆಡಬೇಕಾದ್ರೆ ಇನ್ನೆಂಥ ಬ್ಯಾಕ್ ಸಪೋರ್ಟ್ ಇಂದ ಈ ಕೆಲಸವನ್ನ ಮಾಡಿರ್ಬೇಕು ಅಂತ ಕೇವಲ ಇವ್ರುಗಳು ಮಾತ್ರನ ಇವರ ಮೇಲೆ ಇನ್ನೆಂಥ ಕೈಗಳಿರ್ಬೋದು ಅಂತ ಇವ್ರುಗಳ ಬಾಯಿಂದ ಮಾತುಗಳು ಬರ್ತಾ ಇದೆ ಎಲ್ಲಾ ಸಾಕ್ಷ್ಯಗಳು ಸಿಕ್ಕಾಗಿದೆ ಸಿ ಐ ಡಿಗಳು ಸುಮ್ ಸುಮ್ನೆ ಹೋಗ್ತಾರ ಎಲ್ಲಾ ಸಾಕ್ಷ್ಯಗಳು ಸಿಕ್ಕಿ ಅದ್ರ ಮೂಲಕವಾಗಿ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಮಾತುಗಳು ಬರುತ್ತೆ ಪರಿಣಾಮಗಳು ನೆಟ್ಟಗಿರೋದಿಲ್ಲ ನೀವು ನಮ್ಮ ಅಣ್ಣನನ್ನು ಅರೆಸ್ಟ್ ಮಾಡಿದ್ರಿ ಇದೀಗ ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಪೊಲೀಸರಿಗೆ ಧಮಕಿ ಹಾಕಿರೋದು ಪೊಲೀಸರು ಇಂಥ ಗೊಡ್ಡು ಬೆದರಿಕೆಯನ್ನ ಸಾಕಷ್ಟು ನೋಡಿರ್ತಾರೆ ಬಿಡಿ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ ಮುರಳಿ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ಮುರಳಿ ಇದೀಗ ಮೊನ್ನೆ ಅಣ್ಣನನ್ನ ಅರೆಸ್ಟ್ ಮಾಡಬೇಕಾದ್ರೂ ವಶಕ್ಕೆ ಪಡಿಬೇಕಾದ್ರೂ ಇಂಥದ್ದೇ ಡೈಲಾಗ್ ಕೇಳಿ ಬಂತು ಇದೀಗ ತಮ್ಮನ್ನು ಇಂಥದ್ದೇ ಡೈಲಾಗ್ ಎಸಕ್ತಾನೆ ಅಂತ ಹೇಳಿದ್ರೆ ಇವರಿಗೆ ಎಂತ ಬ್ಯಾಕ್ ಸಪೋರ್ಟ್ ಇರಬೇಕು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಲ್ವಾ ಖಂಡಿತವಾಗೂ ಚಂದ್ರ ಪ್ರಮುಖವಾಗಿ ಇವರು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೂಡ ಈ ರೀತಿ ಭಾಗಿಯಾಗಿರುವಂಥದ್ದು ಸ್ಪಷ್ಟವಾಗಿ ಮಾಹಿತಿಗಳು ಬರ್ತಾ ಇರುವಂಥದ್ದು ಯಾಕಂದ್ರೆ ಈ ರೀತಿಯಲ್ಲಿ ಅಕ್ರಮವಾಗಿ ಭಾಗಿಯಾಗ್ಗೆ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗೇ ಇರುತ್ತೆ ಜೊತೆಗೆ ಅವರು ಏನು ಮಾಡಿದ್ರು ಕೂಡ ಜಯಿಸ್ಕೊಳ್ತೀವಿ ಅನ್ನೋಂತ ಒಂದು ಏನು ಭಯ ಭಯ ಇಲ್ಲದೇ ಇರೋ ರೀತಿಯ ವಾತಾವರಣದಲ್ಲಿ ಅವರು ಬದುಕ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಇವತ್ತು ನೆನ್ನೆ ಮಹಾಂತೇಶ್ ಬಿ ಪಾಟೀಲನ್ನು ಅರೆಸ್ಟ್ ಮಾಡೋ ಸಂದರ್ಭದಲ್ಲೂ ಕೂಡ ಖುದ್ದಾಗಿ ಅವರು ಡಿ ಗೆ ಫೋನ್ ಅನ್ನ ಮಾಡಿ ಅವಾಜನ್ನ ಹಾಕಿರ್ತಾರೆ ನೀವು ನನ್ನ ತಮ್ಮನನ್ನ ಹುಡುಕೋ ಒಂದು ಪ್ರಯತ್ನ ಮಾಡ್ತಾ ಇದ್ರಿ ಆತ ಏನ್ ಮಾಡಿದ್ರು ಕೂಡ ನಿಮಗೆ ಸಿಕ್ಕೋಲ್ಲ ಅಂತೇಳಿ ಅವನ್ನ ಹಾಕಿರ್ತಾರೆ ಅದಾದ ಬಳಿಕ ಅದಾದ ಅರ್ಧ ಗಂಟೆಯಲ್ಲೇ ಶಂಕರಗೌಡ ಪಾಟೀಲ್ ಡಿ ವೈಎಸ್ ಪಿ ಶಂಕರೇಗೌಡ ಏನಿದ್ದಾರೆ ಅವರು ಮಹಾತೇಶ್ ಬಿ ಪಾಟೀಲ್ ಅನ್ನ ಹೋಗಿ ಅರೆಸ್ಟ್ ಅನ್ನ ಬರ್ತಾರೆ ಜೊತೆಗೆ ಮಾಧ್ಯಮದ ಮುಂದೆ ಇಲ್ಲಿ ಆತನನ್ನ ಯಾವ ರೀತಿಯಲ್ಲಿ ಎಳ್ಕೊಂಡು ಹೋಗುವಂತದ್ದು ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ನಿನ್ನೆ ಕೂಡ ನೋಡಿರುವಂಥದ್ದು ಆದ್ರೆ ಇವತ್ತು ರುದ್ರೇಗೌಡ ಪಾಟೀಲ್ ಏನಿದ ಆರ್ ಡಿ ಪಾಟೀಲ್ ಏನಿದ್ದಾರೆ ಆತನನ್ನ ಬಂಧನಕ್ಕೆ ಒಳಪಡಿಸೋ ಸಂದರ್ಭಲ್ಲೂ ಕೂಡ ಆತನು ಕೂಡ ಇದೇ ರೀತಿ Yeah. ಉದ್ದಟತನವನ್ನ ಮೆರೆದಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಆತ ಒಂದು ಥರ್ಡ್ ಗ್ರೇಡ್ ಹೋಟೆಲ್ನಲ್ಲಿ ವಾಸವಾಗಿದ್ದ ಜೊತೆಗೆ ಬೇರೆ ಬೇರೆ ಹೋಟೆಲ್ಗಳನ್ನ ಚೇಂಜ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು ಮಾಹಿತಿಗಳು ಸಿಕ್ಕಿದ ಬಳಿಕ ಸಿ ಐ ಡಿ ಪೊಲೀಸರು ಆತನನ್ನು ಬಂಧನಕ್ಕೆ ಕೊಳಪಡಿಸುತ್ತಾರೆ ಬಂಧನಕ್ಕೆ ಕೊಳಪಡಿಸಿದ ಸಂದರ್ಭದಲ್ಲಿ ಈತ ಈಗ ನಿನ್ನೆ ನಮ್ಮ ಅಣ್ಣನನ್ನ ಎಳ್ಕೊಂಡು ಹೋಗೋ ರೀತಿಯನ್ನು ಕೂಡ ನೋಡಿದ್ದೀನಿ ನಾನು ಜಾಮೀನು ಸಿಕ್ಕಿದ ಬಳಿಕ ನಿಮ್ಮ ಜೊತೆಯಲ್ಲಿ ಮಾತನಾಡ್ತೀನಿ ಅಂತ ಹೇಳಿ ಆತ ಪೊಲೀಸರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿರುವಂತದ್ದು ಆದ್ರೆ ಇನ್ನೊಂದು ಪ್ರಮುಖವಾದ ಅಂಶ ಚೈತ್ರ ಇಲ್ಲಿ ಗಮನಿಸಬೇಕಾಯ್ತು ಈತ ಕೇವಲ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಮೇಲ್ವಿಚಾರಕರಣ ಅವರು okay.